ಸೊ ಮೊದಲನೇ ನ್ಯೂಸ್ ಸನಾತನ ಧರ್ಮದ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಂತ ಕಾಣಿಸ್ತಾ ಇದೆ ಪ್ರತಿ ಬಾರಿ ಕೂಡ ಪರಮೇಶ್ವರ್ ಬೇರೆ ಬೇರೆ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾಯಿರ್ತಾರೆ ಇದೀಗ ಸನಾತನ ಧರ್ಮದ ವಿಚಾರವಾಗಿ ಅದೇ ರೀತಿಯಾಗಿ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದು ಹಿಂದೂ ಧರ್ಮದ ಮೂಲವನ್ನು ಕೆಣಕಿದ್ದಾರೆ ಹಿಂದೂ ಧರ್ಮ ಯಾವಾಗ ಯಾರು ಹಿಂದೂ ಧರ್ಮವನ್ನು ಹುಟ್ಟಿಗೆ ಕಾರಣರಾದರು ಈ ರೀತಿಯ ಅಸಂಬದ್ಧ ಪ್ರಶ್ನೆಗಳನ್ನು ಪರಮೇಶ್ವರ್ ಮಾಡಿದ್ದಾರೆ ಈ ಮುಖಾಂತರ ಪರಮೇಶ್ವರ್ ವಿವಾದಕ್ಕೆ ಕಾರಣರಾಗಿದ್ದಾರೆ ಏನಪ್ಪ ಹೇಳಿದ್ದಾರೆ ಪರಮೇಶ್ವರ್ ಅಂದರೆ ಹಿಂದೂ ಧರ್ಮ ಯಾವಾಗ ಹುಟ್ಟಿತು ಅದನ್ನು ಯಾರು ಹುಟ್ಟಿಸಿದ್ರು ಅನ್ನೋದು ಈಗಲೂ ಪ್ರಶ್ನೆಯಾಗಿಯೇ ಉಳಿದಿದೆ ಎನ್ನುವ ಮುಖಾಂತರ ಪರಮೇಶ್ವರ್ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಹುಟ್ಟಿತ್ತು ಜೈನ ಧರ್ಮ ನಮ್ಮ ದೇಶದಲ್ಲಿ ಹುಟ್ಟಿತ್ತು ಆದರೆ ಹಿಂದೂ ಧರ್ಮವನ್ನು ಹುಟ್ಟಿಸೋದ್ರು ಯಾರು ಅಂತ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪರಮೇಶ್ವರ ಈ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿ ಜೆ ಪಿ ನಾಯಕರು ಹಿಂದೂ ಮುಖಂಡರು ಈಗಾಗಲೇ ಪರಮೇಶ್ವರ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಸೂರ್ಯ ಹುಟ್ಟಿದ್ದು ಯಾವಾಗ ಚಂದ್ರ ಹುಟ್ಟಿದ್ದು ಯಾವಾಗ ಭೂಮಿ ಹುಟ್ಟಿದ್ದು ಯಾವಾಗ ಅಂತ ಕೇಳೋಕ್ಕಾಗುತ್ತಾ ಅದೇ ರೀತಿ ಹಿಂದೂ ಧರ್ಮ ಕೂಡ ಅಂತ ಸಾಕಷ್ಟು ಹಿಂದೂ ನಾಯಕರು ಪರಮೇಶ್ವರ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಬಗ್ಗೆ ಏನು ಪರಮೇಶ್ವರ್ ಈ ಥರ ಮಾತನಾಡಿದ್ದಾರೆ ಇದರ ವಿರುದ್ಧ ಅಶ್ವಥ್ ನಾರಾಯಣ ಬಿ ಜೆ ಪಿಯ ಮಾಜಿ ಸಚಿವರು ಮಾಜಿ ಡಿ ಸಿ ಎಂ ಆಕ್ರೋಶವನ್ನು ಹಾಕಿದ್ದಾರೆ ಅಹಂಕಾರ ದುರಹಂಕಾರದ ಮಾತಿಗೆ ಅವರೇ ಭಸ್ಮರಾಗ್ತಾರೆ ಸನಾತನ ಧರ್ಮವನ್ನು ಇಡೀ ವಿಶ್ವವೇ ಒಪ್ಕೊಂಡಿದೆ ತಪ್ಪನ್ನು ತಪ್ಪು ಅಂತ ಹೇಳುವ ಧೈರ್ಯ ಕಾಂಗ್ರೆಸ್ನವರಿಗೆ ಇಲ್ಲ ದುರಹಂಕಾರಿಗಳಿಗೆ ಜನರೇ ಪಾಠ ಕಲಿಸ್ತಾರೆ ಅಂತ ಅಶ್ವಥ್ ನಾರಾಯಣ ತಿರುಗೇಟನ್ನು ಕೊಟ್ಟಿದ್ದಾರೆ ಪರಮೇಶ್ವರ್ ಈ ಹಿಂದೆ ಕೂಡ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು ಈ ಡಿ ಜೆ ಇಡ್ಲಿ ಕೆ ಜೆ ಹೇಳಿ ವಿಚಾರವಾಗಿ ಅಮಾಯಕರು ಅಂತೇಳಿದರು ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ಒಂದು ಪತ್ರ ಬರೆದಿದ್ರು ಸೇಠು ತನ್ವೀರ್ ಎಲ್ ಎ ಆ ವಿಚಾರವಾಗಿ ಮಾತನಾಡಬೇಕಾದ್ರೆ ವಿವಾದಕ್ಕೆ ಕಾರಣರಾಗಿದ್ದರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಸೊ ಏನಾದರೂ ಮಾತನಾಡಬೇಕಾದ್ರೆ ಕೆಲವೊಂದಿಷ್ಟು ಬೇರೆಯವರಿಗೆ ಭಾವನೆಗಳಿಗೆ ಧಕ್ಕೆ ತರುತ್ತೆ ಒಂದು ಧರ್ಮದ ವಿಚಾರವಾಗಿ ಮಾತಾಡಬೇಕಾದ್ರೆ ಯಾರಿಗೆಲ್ಲ ಬೇಜಾರಾಗುತ್ತೆ ಮನಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನೋದು ನೋಡಿ ಮಾತಾಡಬೇಕಾಗಿತ್ತು ಬಟ್ ಪರಮೇಶ್ವರ್ ಅವರ ಈ ಹೇಳಿಕೆ ಈಗ ಸದ್ಯ ವಿವಾದದ ಕೇಂದ್ರ ಬಿಂದೂ ಆಗಿದೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಈಗ ಪರಮೇಶ್ವರ್ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ನೋಡೋಣ ಮುಂದೇನಾಗುತ್ತೆ ಅಂತ